ಹಲೋ ಎಲ್ಲರಿಗೂ ನಮಸ್ತೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ಈ ಮೊದಲೇ ಆಡಿರೋ ಕಡಲ್ ತಿಳಿಸಿದ್ದೆ ಎಲ್ಲರೂ ಸಹ ಪಂಜರ ಶಾಲೆ ಪಾಠನ ನೀವು ಸ್ಪಷ್ಟವಾಗಿ ಓದಿ ಓದೋದು ಕಲ್ತಿರಬೇಕು ಅಂತ ಹೇಳಿದ್ದೆ ಅಲ್ಲ ಸೊ ಈಗ ಈ ಪಾಠದ ಬಗ್ಗೆ ಪರಿಚಯನ ಮಾಡಿಸ್ತೀನಿ ಅವತ್ತಿನ ಕ್ಲಾಸಲ್ಲಿ ಬೇಬಿ ಕಾರ್ ಅಂತಾರು ಬರೆದಿದ್ದಾರೆ ಇದನ್ನ ಸೊ ಅವ್ರ ಬಗ್ಗೆ ಫಸ್ಟ್ ಪರಿಚಯ ನೋಡೋಣ ಹೌದಲ್ಲ ಓಕೆ ನೋಡಿ ಕೃತಿಕಾರರ ಪರಿಚಯ ಬಿ ವಿ ಕಾರಂತ ಬಾಬುಕೋಡಿ ವೆಂಕಟರಮಣ ಕಾರಂತ ಅವರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸಿದರು ಸೊ ಬಿ ಅಂತಂದರೆ ಇಲ್ಲಿ ಬಾಬುಕೋಡಿ ವಿ ಅಂದರೆ ವೆಂಕಟರಮಣ ನೆಕ್ಸ್ಟು ಕಾರಂತ ಸೊ ಬಿ ವಿ ಕಾರಂತ ಅಂತ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಕದ ಜಿಲ್ಲೆಯಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ತಾಲೂಕಿನ ಮಂಚಿಯನ್ನಂಥ ಒಂದು ಗ್ರಾಮದಲ್ಲಿ ಜನಿಸಿದ್ದಾರೆ ಇವರ ತಂದೆ ಹೆಸರು ಬಾಬು ಕೋಡಿ ನಾರಾಯಣಪ್ಪಯ್ಯ ತಾಯಿ ಲಕ್ಷ್ಮಮ್ಮ ಬಾಲ್ಯದಲ್ಲಿ ನಾಟಕದ ಬಗೆಗೆ ಬಹಳ ಆಸಕ್ತಿಯುಂಟಾಗಿ ಗುಬ್ಬಿ ನಾಟಕ ಕಂಪನಿಗೆ ಸೇರಿದರು ನೋಡಿ ಆಗಿನ ಕಾಲದಲ್ಲಿ ಇನ್ನೂ ದೃಶ್ಯ ನಮ್ಮ ಈ ಥಿಯೇಟ್ರು ಫಿಲಮ್ ಥಿಯೇಟ್ರ್ ಇವೆಲ್ಲ ನೀವು ನೋಡ್ತಿರಲ್ಲ ಫಿಲಮ್ಗಳು ಅವುಗಳು ಹೆಚ್ಚು ಪ್ರಸಿದ್ಧಿ ಆಗಿತಿಲ್ಲ ಆಗೆಲ್ಲ ಇದ್ದಿದ್ದ ನಾಟಕಗಳು ಸೊ ತುಂಬ ತುಂಬ ದೂರದ ಊರುಗಳಿಗೆಲ್ಲ ವಲಸೆಗಳೆಲ್ಲ ಹೋಗ್ತಾ ಇದ್ರು ನಾಟಕಗಳನ್ನ ಅಲೆಮಾರಿಗಳ ರೀತಿ ಈಗ ಗುಬ್ಬಿ ಅನ್ನೋ ಒಂದು ನಾಟಕ ಕಂಪ್ನಿನ ಸಹ ಇತ್ತು ಹಲವಾರು ನಾಟಕ ಕಂಪ್ನಿಗಳಿತ್ತು ಇವರಿಗೆ ಬಾಲ್ಯದಲ್ಲಿ ನಾಟಕದ ಬಗ್ಗೆ ಬಹಳ ಆಸಕ್ತಿ ಇದ್ದಿದ್ದರಿಂದ ಇವರು ಗುಬ್ಬಿ ನಾಟಕ ಕಂಪ್ನಿಗೆ ಸೇರ್ತಾರೆ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ರಾಷ್ಟ್ರೀಯ ನಾಟಕ ಶಾಲೆ ಅದರದ್ದು ಡೈರೆಕ್ಟರಾಗಿ ನಿರ್ದೇಶರಾಗಿ ಓಕೆನಾ ಡೈರೆಕ್ಷನ್ ಆಗಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಇಡಿ ಪಸ್ ಪಂಜರ ಶಾಲೆ ಗೋಕುಲ ನಿರ್ಗಮನ ಸತ್ತವರ ನೆರಳು ಜೋಕುಮಾರಸ್ವಾಮಿ ಮೊದಲಾದ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕಾಳಿದಾಸ ಸಮ್ಮಾನ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ರವೀಂದ್ರನಾಥ ಟಾಗೋರ್ ಅವರ ಈ ಬಂಗಾಳಿ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿ ನಿರ್ದೇಶಿಸಿದ್ದಾರೆ ಹಾಗಾದರೆ ಪಂಜರದ ಶಾಲೆ ಎಂಬುದು ಮೂಲತಃ ರವೀಂದ್ರನಾಥ ಟ್ಯಾಗೋರ್ ಅವರ ಒಂದು ಬಂಗಾಳಿ ನಾಟಕ ಈ ಬಂಗಾಳಿ ನಾಟಕವನ್ನು ಕನ್ನಡ ರೂಪಕ್ಕೆ ಇವರು ಏನು ಮಾಡಿದ್ದಾರೆ ಅನುವಾದಿಸಿ ಅಂದರೆ ಕನ್ನಡಕ್ಕೆ ಪರಿವರ್ತಿಸ ನಿರ್ದೇಶಿಸಿದ್ದಾರೆ ಯಾರು ಬಾಬು ಕೋಡಿ ವೆಂಕಟರಮಣ ಕಾರಂತರವರು ಇವರು ಹೀಗೆ ನೀವು ಜೋ ಕುಮಾರಸ್ವಾಮಿ ನೆರಳು ಇವೆಲ್ಲ ತುಂಬ ಚೆನ್ನಾಗಿದೆ ಸಾಧ್ಯವಾದರೆ ಮನೇಲಿ ಅಪ್ಪ ಮನಗೆ ಯೂಟ್ಯೂಬಲ್ಲಿ ಅವುಗಳನ್ನ ಸರ್ಚ್ ಮಾಡಿದ್ರೆ ನಿಮಗೆ ಆ ನಾಟಕಗಳು ಸಿಗ್ತದೆ ಸಮಯವಿದ್ದಾಗ ಅದು ಇದು ವಿಡಿಯೋ ನೋಡೋಕ್ಕಿಂತ ಈ ನಾಟಕಗಳನ್ನ ನೋಡಿ ಓಕೆನಾ ಇದು ಬಿ ವಿ ಕಾರಂತರವರ ಪರಿಚಯ ಆದರೆ ಮುಂದಕ್ಕೆ ನೋಡೋದಾದರೆ ಈಗ ನಾವು ಪಾಠದ ಪ್ರಾರಂಭದಲ್ಲಿ ಏನು ಕೊಟ್ಟಿದ್ದಾರೆ ಪ್ರವೇಶ ನೋಡೋಣ ಐದು ಪಂಜರ ಶಾಲೆ ಬಿ ವಿ ಕಾರಂತ ಪ್ರವೇಶ ಪಂಜರದೊಳಗಿಟ್ಟು ನಯ ವಿನಯ ಕಲಿಸಿ ಎಂಬ ರಾಜಾಜ್ಞೆ ಸ್ವತಂತ್ರ ಸ್ವಚ್ಛಂದವಾಗಿ ಬದುಕಿದ ಕಾಡು ಹಕ್ಕಿಯ ತೊಳಲಾಟ ಈ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿ ಬಂದಿದೆ ಕಾಡಿನಲ್ಲಿ ಸಿಕ್ಕ ಗಿಳಿಯನ್ನು ರಾಜನು ಬಂಧಿಸಿ ಪಂಜರದೊಳಗಿಟ್ಟು ಬಲವಂತದ ಶಿಕ್ಷಣ ಸಂಸ್ಕೃತಿ ಕಲಿಸುವ ಆದೇಶ ಮಾಡುತ್ತಾನೆ ಯಾರನ್ನೇ ಆಗಲಿ ಪಂಜರದೊಳಗಿಟ್ಟು ಒತ್ತಡದಿಂದ ಏನನ್ನೂ ಕಲಿಸಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದ ಆಶಯವಾಗಿದೆ ಇದು ನಿಮಗೂ ಸಹ ಅನ್ವಯಿಸ್ತದೆ ಈ ಪಾಠನ ನೋಡ್ತಾ ನೋಡ್ತಾ ನಿಮಗೂ ಸಹ ಗೊತ್ತಾಗುತ್ತೆ ಏನು ಅಂತ ತಿಳಿಸ್ತೀನಿ ಈಗ ಸದ್ಯಕ್ಕೆ ನಾವು ಈ ಪಂಜರ ಶಾಲೆ ಏನಂತಂದರೆ ಯಾವುದೇ ಒಂದು ಇಲ್ಲಿ ಬರುವಂಥ ಒಂದು ಹಾಡು ಅಕ್ಕಿಯ ಪುಟ್ಟ ಒಂದು ಹಕ್ಕಿ ಸ್ವಚ್ಛಂತವಾಗಿ ಬದುಕಿರುತ್ತೆ ಆ ಹಕ್ಕಿನ ಒಬ್ಬ ರಾಜ ಪಂಜರದೊಳಗೆ ಇಟ್ಬಿಟ್ಟು ಅದಕ್ಕೆ ಬಲವಂತವಾಗಿ ಅದಕ್ಕೆ ಶಿಕ್ಷಣ ಸಂಸ್ಕೃತಿ ಎಲ್ಲ ಕಲಿಸುವಂಥ ಆದೇಶ ಮಾಡ್ತಾನೆ ಯಾವುದೇ ರೀತಿಯಾದರೂ ಶಿಕ್ಷಣ ಎಂಬುದು ಕೂಡಿಟ್ಟು ಕಲಿಸೋದಲ್ಲ ಅವ್ರನ್ನ ಪಂಜರದೊಳಗೆ ಕೂಡಿಟ್ಟು ಕಲಿಸದೆ ಅವ್ರನ್ನ ಮುಕ್ತವಾಗಿ ಖುಷಿಯಾಗಿ ಸಂತಸದಿಂದ ಕಲಿಯಂಗೆ ಮಾಡೋಂಥದ್ದಾಗಿರಬೇಕು ಅನ್ನೋದು ಈ ಪಾಠದ ಆಶೆ ಆಗಿರುತ್ತೆ ಮುಂದಿನ ಪಾಠದಲ್ಲಿ ನೀವು ಪಾಠ ವಿವರಣೆ ಕೊಡ್ತಾ ಹೋಗ್ಬೇಕಾದ್ರೆ ನಾನು ನಿಮಗೆ ಅದೆಲ್ಲವನ್ನು ಅರ್ಥ ಮಾಡಿಸ್ತಾ ಹೋಗ್ತೇನೆ ಸದ್ಯಕ್ಕೀಗ ನಿಮಗೆ ಕವಿ ಪ ಈ ಕೃತಿಕಾರರ ಪರಿಚಯ ಆಗಿದೆ ಅದರೊಟ್ಟಿಗೆ ಈ ಪ್ರವೇಶ ಏನಿದೆ ಪಾಠದ್ರದ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಪೀಠಿಕೆ ರೂಪದ ನಿಮಗೆ ಸಿಕ್ಕಿದೆ ಓಕೆನಾ ರೈಟ್